ಶಿವಮೊಗ್ಗ ಜಿಲ್ಲೆಯ ಜನರಿಗೆ ತುಂಗೆ ಹಾಗೂ ಭದ್ರಾ ನದಿಯು ಕೃಷಿ ಹಾಗೂ ದಿನಬಳಕೆಯ ನೀರಿಗೆ ಆಸರೆಯಾಗಿದೆ. ಈಗ ಬೇಸಿಗೆಯ ಬಗ್ಗೆ ಹೆಚ್ಚಾಗಿದೆ, ಮೈಬೆವೆತು ನೀರಿನ ದಾಹ ಹೆಚ್ಚಾಗುತ್ತಿದೆ. ಆದರೆ ನೀರಿನ ಆಸರೆಯಾಗಿರುವ ಭದ್ರಾ ಹಾಗೂ ತುಂಗಾ ನದಿ ಬತ್ತು ಹೋಗಿದೆ. ಇದರಿಂದ ಶಿವಮೊಗ್ಗದ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ಜೂನ್ ತಿಂಗಳಾದರೂ ಕೂಡ ಮಳೆ ಬಾರದೆ ಭದ್ರಾ ಜಲಾಶಯದ ನೀರಿನ ಮಟ್ಟವು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಲೇ ಇದೆ. ಇದನ್ನೇ ನಂಬಿಕೊಂಡ ರೈತರು ಹಾಗೂ ಜನರಿಗೆ ಕಷ್ಟವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಶಿವಮೊಗ್ಗ ಭದ್ರಾ ಜಲಾಶಯ ಕೂಡ ಒಂದಾಗಿದೆ. ಇದರ ತುಂಬಿದೊಡಲ ಗಾಂಭೀರ್ಯ ಜೊತೆಗೆ ನಿಸರ್ಗ ಸಿರಿಯನ್ನ ಜೋಡಿ ಅನುಭವಿಸಲು ಪ್ರವಾಸಿಗರು ಎಲ್ಲೆಡೆಯಿಂದ ಆಗಮಿಸುತ್ತಾರೆ. ಆದರೆ ಈಗ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದ್ದರಿಂದ ನೀರಿನ ಸೌಂದರ್ಯವನ್ನು ವೀಕ್ಷಿಸಲು ಅಸಾಧ್ಯವಾಗಿದೆ. ಭದ್ರಾ ಡ್ಯಾಂ ಒಟ್ಟು 71.54 ಟಿಎಂಸಿ ಹೊಂದಿದೆ. ಇದರ ಒಟ್ಟು ಸಾಮರ್ಥ್ಯ 151 ಟಿಎಂಸಿ. ಪ್ರಸ್ತುತ ಭದ್ರಾ ಜಲಾಶಯದ ನೀರಿನ ಮಟ್ಟವು 21.18 ಟಿಎಂಸಿ. ಕಳೆದ ವರ್ಷ 2022 ಜೂನ್ ತಿಂಗಳಿನಲ್ಲಿ ಭದ್ರಾ ಜಲಾಶಯದ ನೀರಿನ ಮಟ್ಟವು 34.78 ಟಿಎಂಸಿ ಇತ್ತು. ಆದರೆ ಈ ಬಾರಿಯೂ ಸುಮಾರು 13 ಟಿಎಂಸಿ ವ್ಯತ್ಯಾಸವನ್ನು ನಾವು ಕಾಣಬಹುದು. ಸುತ್ತಮುತ್ತಲಿನ ಜನರಿಗೆ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಹವಾಮಾನ ಇಲಾಖೆಯು ಇನ್ನು 3-4 ದಿನ ಮಳೆ ವಿಳಂಬವಾಗಬಹುದು ಎಂಬ ಮುನ್ಸೂಚನೆ ನೀಡಿದೆ. ಇದರಿಂದ ರೈತರಿಗೆ ಇನ್ನಷ್ಟು ಹೆಚ್ಚು ಆತಂಕ ಸೃಷ್ಟಿಯಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಲವ್ ನ್ಯೂಸ್. ನಮಸ್ಕಾರ.